ಸುಹಾಸ್ ಕೃಷ್ಣ ಅವರೇ, ರಂಗಭೂಮಿಯ ಹಿನ್ನೆಲೆ ಇದೆ ನಿಮ್ಗೆ, ಹಲವು ಹಿರಿಯ ಖ್ಯಾತ ನಿರ್ದೇಶಕರ ಜೊತೆ ಕೆಲಸವನ್ನು ಮಾಡಿದ್ದೀರಾ, ಈ ಜರ್ನಿ ಹೇಗಿತ್ತು ಅಂತ? ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಎಲ್ಲ ಪ್ರಿಂಟ್ ಮೀಡಿಯಾ ಆಗಿರ್ಬೋದು, ಆನ್ಲೈನ್ ಮೀಡಿಯಾದಾಗಿರ್ಬೋದು, ಎಲ್ಲರಿಗೂ ಸ್ವಾಗತ. ಫಸ್ಟ್ ಆಫ್ ಆಲ್ ಅದೇ ಏನು ಅಂತಂದ್ರೆ, ಇವತ್ತು ಅದು ಆ್ಯಕ್ಚುಲಿ ನಾವು ಆಡಿಯೋ ಲಾಂಚ್ ಮಾಡ್ತಾ ಇದ್ದೀವಿ. ಏನಂತಂದ್ರೆ ನಾವು ಈ ಸಿನಿಮಾನ ಆಲ್ಮೋಸ್ಟ್ ಎಲ್ಲ ಫೈನಲ್ ಆಗಿದೆ. ಸೊ ತುಂಬ ಚೆನ್ನಾಗಿ ಬಂದಿದೆ, ಮತ್ತು ಒಳ್ಳೊಳ್ಳೆ ಸಾಂಗ್ಸ್ ಬಂದಿದೆ. ಸೊ ಅದು ಅಂತ ಸಾಂಗ್ಸ್ನ ಕಂಪೋಸ್ ಮಾಡಿರೋ ಇಲ್ಲಿ ಕೃಷ್ಣರಾಜ್ ಇದ್ದಾರೆ, ಮತ್ತು ಲಿರಿಸಿಸ್ಟ್ ಇದ್ದಾರೆ, ಎಲ್ಲ ಟೀಮ್ ಇದ್ದಾರೆ. ಸೊ ಯೂಶಲಾಗಿ ಯಾವಾಗಲೂ ಹಿಂಗಾಗತ್ತೆ, ಏನಕ್ಕೆ ಅಂತ ಗೊತ್ತಿಲ್ಲ. ದಟ್ಸ್ ಓಕೆ ಸರ್, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನಿಮ್ ಫೀಲಿಂಗ್ಸ್, ಅರ್ಥ ಆಗ್ತಿದೆ ಸಾಕು. ಅದೇ ಸಿನಿಮಾ ಬಂದು ಆಲ್ರೆಡಿ ಅದೇ ನಾವು ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಸಿನಿಮಾ ಬಂದ್ಬಿಟ್ಟು. ಸೊ ಇವಾಗ ಅದೇ ಸಾಂಗ್ ರಿಲೀಸ್ ಮಾಡೋಣ ಅಂತ ಅನ್ಕೊಂತ ಇದ್ದೀವಿ, ಯಾಕಂದ್ರೆ ಕ್ಯಾರೆಕ್ಟರ್ ಟೀಸರ್ ಕೂಡ ರಿಲೀಸ್ ಮಾಡ್ತಾ ಇದ್ದೀವಿ ಇವತ್ತು. ಅಂದ್ರೆ ಫುಲ್ ನಾನು ಅದೇ ಕಂಪ್ಲೀಟ್ ಟೀಮ್ ಎಲ್ಲರೂ ಮಾಡಿದೀವಿ, ಚೆನ್ನಾಗಿ ಬಂದಿದೆ, ಅದಕ್ಕೆ ತುಂಬಾ ಥ್ಯಾಂಕ್ ಯು ಸೋ ಮಚ್ ಅಂತ ಎಲ್ಲರಿಗೂ ಹೇಳ್ತೀನಿ ನಾನು. ಓಕೆ, ಕದ್ದ ಚಿತ್ರ ಬಂದ್ಬಿಟ್ಟು ಆಕ್ಚುಲಿ ಇದು ಒಂದು ಆಕ್ಚುಲಿ ನಿಮ್ಗೆ ಇದೊಂದು ನಾವೆಲಿಸ್ಟ್ ಬೇಸ್ಡ್ ಕತೆ. ನಿಮ್ಗೆ ಏನು ಅಂತಂದ್ರೆ ಇದರಲ್ಲಿ ನಿಮ್ಗೆ ಅದ್ರ ಕದ್ದ ಚಿತ್ರದಲ್ಲಿ ನೀವು ಟ್ಯಾಗ್ ಲೈನ್ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ, ಡೇರ್ ನಾಟ್ ಪ್ಲೇಜರೈಸ್ ಅಂತ ಇರುತ್ತೆ. ಸೊ ಇದೊಂದು ಕೃತಿ ಚೌರ್ಯದ ಬಗ್ಗೆ ಇರೋಂತ ಒಂದು ಕತೆ ನಿಮ್ಗೆ, ಪ್ಲೇಜರಿಸಂ ಬಗ್ಗೆ. ಇಲ್ಲ, ಯಾವುದೇ ಇನ್ಸ್ಪೈರ್ ಆಗಿಲ್ಲ, ಗೊತ್ತಿಲ್ಲ. ನಿರ್ದೇಶಕರಿಗೆ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು. ಅದು ಬೆಸ್ಟ್ ಆಕ್ಚುಲಿ, ಏನೋ ಅಂದ್ರೆ ಇಂಟ್ರಾಕ್ಷನ್ ತರ ಇದ್ರೆ ನಾನು ಏನೋ ಒಂದ್ ಸ್ವಲ್ಪ ಈಸಿ ಆಗುತ್ತೆ, ಫಾರ್ಮಲ್ ಆಗಿ ಮಾತಾಡೋದಕ್ಕೆ ಒಂದ್ ಸ್ವಲ್ಪ. ಸರ್, ಸಾಂಗ್ಸ್ ಆಲ್ಮೋಸ್ಟ್ 4 ಸಾಂಗ್ಸ್ ಇದೆ, ಅದರಲ್ಲಿ ಒಂದು ಆಲ್ರೆಡಿ ನಾವು ಗಣೇಶ ಸಾಂಗ್ದು ಮೇಕಿಂಗ್ ವಿಡಿಯೋ ಬಿಟ್ಟಿದ್ದೀವಿ. ಆಲ್ರೆಡಿ ಒಳ್ಳೆ ಆಕ್ಚುಲಿ ಒಳ್ಳೆ ಫೀಡ್ಬ್ಯಾಕ್ ಬಂತು, ತುಂಬ ಚೆನ್ನಾಗಿ ಸಾಂಗ್ಸ್ ಅದು ಮೂಡ್ ಬಂದಿದೆ, ಮತ್ತೆ ಎಲ್ಲರಿಗೂ ತುಂಬ ಇಷ್ಟ ಆಗಿದೆ, ಮತ್ತೆ ಒಂದು ಒಳ್ಳೆ ಫಾಸ್ಟ್ ನಂಬರ್ ಆಗಿ ಆಲ್ರೆಡಿ ಎಲ್ಲರಿಗೂ ಗೊತ್ತಾಗಿದೆ ಅದು. ಸೊ ಇವಾಗ ನಾವು ಮಾಡ್ತಾ ಇರೋದೊಂದು ಪ್ಯಾಥೋ ಸಾಂಗ್ ಆಕ್ಚುಲಿ. ಸೊ ಆಕ್ಚುಲಿ ಫಸ್ಟ್ ಆಫ್ ಆಲ್ ಇದು ಕಂಪೋಸಿಷನ್ ಮಾಡೋ ಟೈಮಲ್ಲೇ ನಮಗೆ ತುಂಬ ಚಾಲೆಂಜಿಂಗ್ಸ್ ಇತ್ತು, ಯಾಕೆಂದ್ರೆ ಇದರಲ್ಲಿ ಒಂದು ಎಮೋಷನ್ಸ್ ಇದೆ, ಮತ್ತೆ ಇದರಲ್ಲಿ ತಿರ್ಗಾ ಮತ್ತೆ ಹಿ ಹ್ಯಾಸ್ ಟು ಕಮ್ ಬ್ಯಾಕ್. ಏನು ಅಂತಂದ್ರೆ ಒಂದು ಡೌನ್ ಫಾಲ್ ಇಂದ ಹಿಂಗೆ ಆಚೆ ಬರ್ತಾರೆ ಅನ್ನೋದು ಆ ಎಮೋಷನ್ಸು ತೋರಿಸ್ಬೇಕಿತ್ತು, ಮತ್ತೆ ಎಮೋಷನ್ಸು ತೋರ್ಬೇಕಿತ್ತು, ಮತ್ತೆ ಅದನ್ನ ಕಂಪೋಸ್ ಮಾಡೋದು ತುಂಬ ಕಷ್ಟ ಆಗಿತ್ತು. ಬಟ್ ಫೈನಲಿ ಕೃಷ್ಣರಾಜ್ ಅವರು ತುಂಬ ಚೆನ್ನಾಗಿ ಅಚೀವ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ, ನೀವು ನೋಡಿದಾಗ ನಿಮಗೆ ಗೊತ್ತಾಗುತ್ತದು. ಇದು ಬ್ಯಾಂಗ್ಳೂರು ವೈನಾಡ್, ಇಲ್ಲೇ ಬ್ಯಾಂಗ್ಳೂರ್ ಔಟ್ಸ್ಕಟ್ಸ್ ಅಲ್ಲೆಲ್ಲ ಮಾಡಿದೀವಿ, ಅದ್ ಬಿಟ್ರೆ ವೈನಾಡ್ ಅಲ್ಲಿ ಮಾಡಿದ್ವಿ. ಇದೊಂದು ಥ್ರಿಲ್ಲರ್, ಕಮರ್ಷಿಯಲ್ ಥ್ರಿಲ್ಲರ್.